ಆಶೀರ್ವಾದ ಮಾಡಿ ಇಳಿಯ ಮಾಡುವೆನು ಎಂಬ ವಿಶೇಷದ ವಾರ್ತೆ ಮನನ ಮಾಡಿಪೆನು. ದೇವ್ಯ ಮಾಳಿ ಹಿರಿಯ ಮಾಡಲೀಗ ನಿನ್ನನ್ನು ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ಸುಶಾಪ್ತ ಅಲ್ಲಲ್ಲಿ ಕೇಳಿಸುತ್ತೆ ನಮಗೆ ಹನಿಯು ಮಾತ್ರ ಮೆಲ್ಲನೆ ಬೀಳುತ್ತದೆ. ದೇವ್ಯ ಮಾಡಿ ಇಳಿಯ ಮಾಡಲೀಗ ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ದಿವ್ಯವಾದನಗಳನ್ನು ಕೃಪೆಯಿಂದ ಪಾಲಿಸಿದೆ ಕೇಳುವೆನೆಂದು ಧೈರ್ಯವ ಹುಟ್ಟಿಸಿದಿ. ದೇವ್ಯ ಮಾಡಿ ಇಳಿಯ ಮಾಡಲೀಗ ನಿನ್ನನ್ನು ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ಮಾಡಿ ಇಳಿಯ ಮಾಡಲೀಗ ನಿನ್ನನ್ನು ಕೇಳುವೆ ತಂದೆ ನನ್ನನ್ನ ಧರಿಸಯ್ಯ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಹಾಗಾದರೆ ಬನ್ನಿ, ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬ, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಈ ದಿನದ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಕೊಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಕರುಣಾಳು ತಂದೆಯೇ, ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುತ್ತಾ ಇರುವಂಥ ನಮ್ಮ ಎಲ್ಲ ಪ್ರಿಯ ವೀಕ್ಷಕರಿಗೆ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ದಿನದ ಅವರ ಕುಟುಂಬವನ್ನು ಆಶೀರ್ವದಿಸು. ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬರುವಾಗ ನಿನ್ನ ಪವಿತ್ರಾತ್ಮನ ಸಹಾಯ ಕೃಪೆ ಅವರ ಮೇಲೆ ಇರಲಿ ಸ್ವಾಮಿ. ಒಂದು ವೇಳೆ ರಕ್ಷಕನೇ, ಯಾರಾದರೂ ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಇಕ್ಕಟ್ಟಿನಲ್ಲಿ ಇರುವುದಾದರೆ ಘನರಲ್ಲಿ ಘನ ವೈದ್ಯನಾದಂಥ ನೀನು ಯೇಸುವೆ ಅವರನ್ನು ಬಿಡುಗಡೆಗೊಳಿಸು ಸ್ವಾಮಿ. ಅವರಿಗಿರುವಂಥ ಎಲ್ಲ ಚಿಂತೆ, ದುಃಖ, ಕಣ್ಣೀರನ್ನು ತೆಗೆದುಹಾಕು. ಕುಟುಂಬದಲ್ಲಿ ಸಮಾಧಾನ, ಕೆಲಸದಲ್ಲಿ ಆಶೀರ್ವಾದಗಳನ್ನು ಒದಗಿಸಿಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕವಾಗಿ ಈ ಒಂದು ಕೊರೋನಾ ವೈರಸ್ ಬಂದಂಥ ಸಮಯದಲ್ಲಿ ಎಷ್ಟೋ ಜನರು ಸಭೆಗೆ ಹೋಗುವುದನ್ನು ಬಿಟ್ಟಿದ್ದಾರೆ, ಮನೆಯ ಕುಟುಂಬದ ಪ್ರಾರ್ಥನೆಯನ್ನು ಮಾಡುವುದನ್ನು ಬಿಟ್ಟಿದ್ದಾರೆ. ಒಂದು ವೇಳೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ಬಹಳ ಸಂತೋಷ. ಕೆಲವು ದೇಶದ ನಿಯಮಗಳು, ಇಂಥ ಎಲ್ಲ ಸ್ಥಿತಿಗತಿಗಳು ಬಂದಾಗಲೂ ಕೂಡ ಸಭೆಗಳು ತೆರೆಯಲ್ಪಡಲಿಲ್ಲ. ಹಾಗೆ ಈ ಒಂದು ಹೋಪ್ ಮಾಧ್ಯಮದಲ್ಲಿ ಕೂಡ ನಾವು ವಾಕ್ಯದ ಸಂದೇಶವನ್ನು ನೀಡುವುದಕ್ಕೆ ಕಷ್ಟವಾಯಿತು. ಮತ್ತು ದೇವರ ಅನುಗ್ರಹದಿಂದ ಈ ಮಾಧ್ಯಮದ ಮೂಲಕವಾಗಿ ಸಂದೇಶವನ್ನು ನೀಡುವುದಕ್ಕೆ ದೇವರು ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುತ್ತಾ ಇರುವಂಥದ್ದು ಕೂಡ ಭಾಳ ಸಂತೋಷ. ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ.
ಇವತ್ತಿನ ಸಂದೇಶದ ಮುಖ್ಯ ಭಾಗ, ಶೋಧನೆಗಳು ಬರುವಾಗ ಹೇಗೆ ನಾವು ಜಯಿಸಬಹುದು. ಆದರೆ ಇಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಿಂದ ಯಥಾರ್ಥ ಭಕ್ತಿ ಇದ್ದಂಥ ವ್ಯಕ್ತಿ, ತಾಳ್ಮೆಯ ಜೀವಿತದಲ್ಲಿದ್ದಂಥ ವ್ಯಕ್ತಿ ಕಷ್ಟಗಳು ಬರುವಾಗ ಧೃತಿಗೆಡದೆ ಎಲ್ಲವನ್ನ ಸಹಿಸಿಕೊಂಡು ಬಂದಂಥ ವ್ಯಕ್ತಿ ಯಾರಿರ್ಬೋದು ಪ್ರಿಯರೇ? ಯೋಬ. ಒಂದು ವೇಳೆ ಆ ಯೋಬನು ಬರೆದಂಥ ಪುಸ್ತಕ 1ನೇ ಅಧ್ಯಾಯದಲ್ಲಿ ಉಚ್ ಅನ್ನುವಂಥ ದೇಶದಲ್ಲಿ ಯೋಬನೆಂಬುವನಿದ್ದನು, ಯಥಾರ್ಥವಂತನು, ದೇವರಲ್ಲಿ ಭಯಭಕ್ತಿ ಉಳ್ಳವನು ಆಗಿದ್ದನು ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ಓದುತ್ತೇವೆ. ಪ್ರಿಯ ವೀಕ್ಷಕರೇ, ಅದೇ ರೀತಿಯಾಗಿ ಒಂದು ವೇಳೆ ನಿಮ್ಮ ನಿಮ್ಮ ಊರಿನ ಹೆಸರನ್ನು ಹಾಕಿಕೊಂಡು ಆ ಪಕ್ಕದಲ್ಲಿ ಯೋಬನ ಹೆಸರಿನ ಪಕ್ಕ ನಿಮ್ಮ ಹೆಸರನ್ನು ನೀವು ಹಾಕಿಕೊಳ್ಳಬೇಕಾದರೆ, ಇವತ್ತಿನ ದಿನದಲ್ಲಿ ಯೋಬನಿಗೂ ಶೋಧನೆಗಳು ಬಂತು ಪ್ರಿಯರೇ. ಆದರೆ ಅಂಥ ಶೋಧನೆಗಳು ಬರುವಾಗ ಯೋಬನ ಸ್ಥಿತಿಗತಿ ಏನಾಗಿತ್ತು? ಅವನು ತಮ್ಮ ಮನಸ್ಸನ್ನು ಹೇಗೆ ಒಪ್ಪಿಸಿಕೊಟ್ಟ? ಆತನು ತನ್ನ ಮನಸ್ಸಿನ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನುವಂಥ ವಿಚಾರಗಳನ್ನು ನಾವು ಸಂದೇಶದ ಮೂಲಕವಾಗಿ ತಿಳಿದುಕೊಂಡು, ನಮ್ಮ ಕುಟುಂಬದಲ್ಲಿ ಒಂದು ವೇಳೆ ಇಂಥ ಒಂದು ಕಷ್ಟಗಳು ಬಂದಿರುವುದೇ ಆದರೆ ಅದನ್ನು ನಾವು ಯೋಬನ ಚರಿತ್ರೆಯ ಮೂಲಕವಾಗಿ, ಯೋಬನ ದೃಷ್ಟಾಂತದ ಮೂಲಕವಾಗಿ ನಮ್ಮ ಜೀವಿತವನ್ನು ನಾವು ಸರಿಪಡಿಸಿಕೊಳ್ಳಬಹುದಲ್ವೇ? ಹಾಗಾದರೆ ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕ 31ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಇವತ್ತಿನ ಸಂದೇಶ, ಕಣ್ಣುಗಳನ್ನು ನಿಯಂತ್ರಿಸಿಕೊಳ್ಳಬೇಕು, ಕಣ್ಣುಗಳನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಯಾಕೆಂದರೆ ನಾವು 1ನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ರಲ್ಲಿ ಕಣ್ಣಿನ ಆಶೆ, ಇದರ ಬಗ್ಗೆ ನಾವು ನೋಡುತ್ತೇವೆ. ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವೆಲ್ಲವೂ ಕೂಡ ಲೋಕದಿಂದ ಹುಟ್ಟಿದವಂಥವುಗಳಾಗಿವೆ. ಇದು ದೇವರಿಂದ ಹುಟ್ಟಿರುವಂಥದ್ದಲ್ಲ. ಆದರೆ ಇಲ್ಲಿ ಭಕ್ತಿವಂತನಾದಂಥ, ಯಥಾರ್ಥವಂತನಾಗಿದ್ದಂಥ, ಕಷ್ಟಗಳು ಬರುವಾಗಲೂ ಕೂಡ ತಾಳ್ಮೆಯ ಜೀವಿತವನ್ನು ಅನುಸರಿಸಿದಂಥ ಸಮಯ, ಯೋಬನ ಸ್ನೇಹಿತರಾದಂಥ ಚೋಫರನು, ಎಲಿಫೋಜನು, ಬಿಲ್ಲದನು ಇವರೆಲ್ಲ ಬಂದಾಗ ನಿನ್ನನ್ನು ನೀನು ದೇವರ ಮಗನು, ದೇವರ ಥರ ಇದ್ದೆ ಎಂಬುದಾಗಿ ಸಮರ್ಥಿಸಿಕೊಳ್ತಾ ಇದೆಯಲ್ಲ. ಪ್ರಿಯ ವೀಕ್ಷಕರೇ, ಯಾವುದಾದ್ರೂ ಪಾಪ ಮಾಡಿದರೆ ಹೇಳು ಎಂಬುದಾಗಿ ಅವನ ಮನಸ್ಸು ಚುಚ್ಚುವಂಥ ರೀತಿಯಲ್ಲಿ ಮಾತನಾಡುವಂಥ ಸಮಯದಲ್ಲಿ ಕೂಡ ಯೋಬನ ಬಾಯಲ್ಲಿ ಯಾವುದೇ ವಂಚನೆಯ ಮಾತುಗಳು ಬರಲಿಲ್ಲ ಪ್ರಿಯರೇ. ಆದರೆ 31ನೇ ಅಧ್ಯಾಯದ 1ನೇ ವಾಕ್ಯ ನೋಡುವಾಗ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಎಂಥ ಅದ್ಭುತವಾದಂಥ ವಾಕ್ಯ ಪ್ರಿಯರೇ. ಯೋಬನ ಜೀವಿತದಲ್ಲಿ ಆತನು ಒಳ್ಳೆಯವನಾಗಿರುವುದರಿಂದ ಆತನು ಹೇಳುವಂಥದ್ದು, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು ಪ್ರಶ್ನೆ ಮಾಡುವಂಥದ್ದು. ನಾನು ನನ್ನ ಮನಸ್ಸಿನಲ್ಲಿ ಇಲ್ಲಿಯ ತನಕ ಯಾವುದೇ ಕೆಟ್ಟ ಆಲೋಚನೆಯನ್ನು ಮಾಡಿಲ್ಲ, ನನ್ನ ಐಶ್ವರ್ಯವು ಹಾಳಾಗುವಂಥ ಸಮಯದಲ್ಲಿಯೂ ಕೆಟ್ಟ ಆಲೋಚನೆಗಳನ್ನು ಮಾಡಿಲ್ಲ, ನನ್ನ ಪತ್ನಿ ಬಂದು ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡಿಲ್ಲ, ನನ್ನ ಸ್ನೇಹಿತರು ಬಂದು ನನಗೆ ದೂಷಣೆಯ ಮಾತುಗಳನ್ನು ಆಡುವಾಗಲೂ ಕೂಡ ನಾನು ನನ್ನ ಮನಸ್ಸಿನಲ್ಲಿ ಸ್ನೇಹಿತರ ಬಗ್ಗೆ ನಾನು ಯಾವುದೇ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ನಾನು ನನ್ನ ಸ್ನೇಹಿತರಿಗೋಸ್ಕರವಾಗಿ ಈಗಲೂ ಪ್ರಾರ್ಥನೆ ಮಾಡ್ತೇನೆ, ನನ್ನ ಹೆಂಡತಿಗೋಸ್ಕರವಾಗಿ ಈಗಲೂ ಪ್ರಾರ್ಥನೆ ಮಾಡ್ತೇನೆ, ದೇವರು ಕೊಟ್ಟನು ದೇವರು ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇಂಥ ಜೀವಿತದಲ್ಲಿ ಮನಸ್ಸಿನಲ್ಲಿ ಯೋಬನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಾವು ನೋಡುತ್ತೇವೆ. ನಾನು ನನ್ನ ಕಣ್ಣಿನಲ್ಲಿ ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ದೇವರು ಕಣ್ಣನ್ನು ಕೊಟ್ಟಿರುವಂಥದ್ದು ನಮಗೆ ಒಳ್ಳೆಯದನ್ನು ನೋಡುವುದಕ್ಕೆ, ಒಳ್ಳೆಯದನ್ನು ನೋಡಿ ಒಳ್ಳೆಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತೆಗೆದುಕೊಳ್ಳುವುದಕ್ಕೆ ಕೊಟ್ಟಿದ್ದಾನೆ ಹೊರತು ಅದನ್ನು ಕೆಟ್ಟದಾಗಿ ನೋಡುವುದಕ್ಕೆ, ಕೆಟ್ಟ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಲ್ಲ ಪ್ರಿಯರೇ. ಒಂದು ವೇಳೆ ದೇವರು ನಮ್ಮ ತಲೆಯಲ್ಲಿ ಆ ಎರಡು ಕಣ್ಣನ್ನು, ದೃಷ್ಟಿಯನ್ನು ನೇರವಾಗಿ ಕೊಡದೆ, ಒಂದು ವೇಳೆ ಒಂದು ಕಣ್ಣನ್ನು ಹಿಂದುಗಡೆ ಆ ತಲೆಯ ಹಿಂಭಾಗದಲ್ಲಿ ಇಟ್ಟು ಒಂದು ಕಣ್ಣನ್ನು ಮುಂದುಗಡೆ ಇಟ್ಟಿದ್ರೆ ನಮ್ಮ ಜೀವಿತದಲ್ಲಿ ಒಂದು ವೇಳೆ ದೇವರನ್ನು ನಾವು ದೂಷಿಸ್ತಾ ಇದ್ದು, ದೇವರು ಮನುಷ್ಯರನ್ನು ಅಂದ ಚಂದವಾಗಿ ಆತನು ನಿರ್ಮಿಸಿದ್ದಾನೆ ಪ್ರಿಯರೇ. ಹಾಗಾಗಿ ಯೋಬನು ಹೇಳುವಂಥದ್ದು, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು, ದೇವರು ಮೇಲಿನ ಲೋಕದಿಂದ ಯಾರ ಪಾಲನ ವಿಧಿಸುವನು, ಸರ್ವಶಕ್ತನು ಉನ್ನತ ಕಾಲದಿಂದ ಕೊಡುವ ಬಾಧ್ಯತೆ ಯಾವುದು, ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು, ಕೆಡುಕರಿಗೆ ಉಪದ್ರವವನ್ನು ಕೊಡುತ್ತಾನಲ್ಲವೇ.
ಆತನೇ ನನ್ನ ನಡತೆಯನ್ನು ನೋಡಿ ನೋಡಿ, ಈ ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೇನು. ಹಾಗಾಗಿ ನನ್ನ ಯಥಾರ್ಥವನ್ನು ತಿಳಿದುಕೊಳ್ಳಲಿ. ನೋಡಿ, ಆತನು 9 ವಚನದಲ್ಲಿ ಹೇಳುವಂಥದ್ದು, ಒಂದು ವೇಳೆ ನನ್ನ ಹೃದಯವು ಪರಸ್ತ್ರೀಯಲ್ಲಿ ಮರಳುಗೊಂಡು ನಾನು ನೆರೆವನ ಬಾಗಿಲಲ್ಲಿ ವಂಚಿದರೆ ನನ್ನ ಹೆಂಡತಿಯು ಮತ್ತೊಬ್ಬನಿಗೆ ಧಾನ್ಯ ಬೀಸುವ ದಾಸಿಯಾಗಲಿ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಓದುತ್ತಾ ಓದುವುದಾದರೆ ಯೋಬನಲ್ಲಿದ್ದಂಥ ಆತ್ಮಿಕತೆಯ ಜೀವಿತ, ಆತನು ತನ್ನ ಕಣ್ಣಿನೊಂದಿಗೆ ನಿಬಂಧನೆಯನ್ನು ಮಾಡಿಕೊಂಡು ಆತನು ನಾನು ಪರಸ್ತ್ರೀಯನ ಹೇಗೆ ನೋಡಲಿ ಎಂಬುದಾಗಿ ಆತನು ಒಂದು ನಿಬಂಧನೆಯನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಜ್ಞಾನೋಕ್ತಿ 5:23 ವಚನದಲ್ಲಿ ನಾವು ನೋಡುತ್ತೇವೆ, ಮನುಷ್ಯನ ಮಾರ್ಗಗಳು ಯಹೋವನಿಗೆ ಕಾಣುತ್ತಲೇ ಇವೆ. ದೇವರು ಮನುಷ್ಯನನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ, ಒಳ್ಳೆಯವರನ್ನ ಕೆಟ್ಟವರನ್ನ, ಯಾರು ಯಾವುದು ಪಾಪ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರು ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಸಭೆಗೆ ಹೋಗ್ತಾ ಇದ್ದಾರೆ, ಯಾರು ತಮ್ಮ ದಾಂಪತ್ಯ ಜೀವನವನ್ನು ಸರಿಯಾದ ಕ್ರಮದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ, ಎಲ್ಲರನ್ನು ಕೂಡ ದೇವರು ನೋಡುವಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ, ಅನೇಕ ಗಂಡಸರು ಇರಬಹುದು, ಹೆಂಗಸರು ಇರಬಹುದು, ಪ್ರಿಯರೇ, ನಡೆಸುವುದರ ಬದಲು ಅನೈತಿಕ ಸಂಬಂಧಗಳ ಮೂಲಕವಾಗಿ ಕುಟುಂಬವನ್ನು ಅನೇಕ ತಪ್ಪಾದಂಥ ಮಾರ್ಗಕ್ಕೆ ನಡೆಸಿಕೊಂಡು ಹೋಗುತ್ತಾ ಇರುವಂಥದ್ದನ್ನು ನೋಡುತ್ತಾ ಇದ್ದೇವೆ. ಇಲ್ಲಿ ಯೋಬನು ಹೇಳುವಂಥದ್ದು, ನಾನು ನನ್ನ ಕಣ್ಣಿನಿಂದ ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯಾವತ್ತೂ ಕೂಡ ನಾನು ಪರಸ್ತ್ರೀಯನ್ನು ನೋಡುವುದಿಲ್ಲ ಎಂಬುದಾಗಿ ಆತನು ಎಚ್ಚರಿಕೆಯ ಸಂದೇಶವನ್ನು ಕೊಡುವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಾವು ನೋಡುವಂಥ ನೋಟಗಳ ಮೂಲಕವಾಗಿ, ನಾವು ಮನಸ್ಸಿನಲ್ಲಿ ಅನೇಕ ಕೆಟ್ಟ ಆಲೋಚನೆಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಇವತ್ತು ಅನೇಕ ಕುಟುಂಬಗಳು, ಸಭೆಗಳು, ಸಮಾಜಗಳು ಒಡೆಯುವುದಕ್ಕೆ ಕಾರಣ ಇವತ್ತು ಕೆಟ್ಟ ನೋಟದಿಂದ ನೋಡುವಂಥ ರೀತಿಯಲ್ಲಿ ಮನಸ್ಸಿನಲ್ಲಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಅನೇಕ ತಪ್ಪಾದ ಕಾರ್ಯಗಳು ನಡೀತಾ ಇದೆ ಪ್ರಿಯರೇ. ಹಾಗಾಗಿ ಸತ್ಯವೇದ ಇಂಥ ಕಾರ್ಯಗಳನ್ನು ಮಾಡಬೇಡಿ ಎಂಬುದಾಗಿ ತಿಳುವಳಿಕೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆಂದರೆ ಕೀರ್ತನೆ 14:4 ಆತನ ಕಣ್ಣುಗಳು ಮಾನವರನ್ನು ನೋಡುತ್ತಲೇ ಇವೆ ಎಂಬುದಾಗಿ ನಾವು ನೋಡುತ್ತೇವೆ. ಇಬ್ರಿಯರಿಗೆ ಬರೆದಂಥ ಪುಸ್ತಕ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ 4:25 ವಚನವನ್ನು ನಾವು ನೋಡುವುದಾದರೆ, 4:25 ವಚನದಲ್ಲಿ, ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ಎಂಬುದಾಗಿ ನೋಡುತ್ತೇವೆ. ಇವತ್ತು ಮನುಷ್ಯನ ಜೀವಿತದಲ್ಲಿ ಯೋಬನ ಹಾಗೆ ನೆಟ್ಟಗೆ ಆತನು ನಡೆಯಬೇಕಾಗಿದೆ. ನಿನ್ನ ಕಣ್ಣುಗಳು ನಿನ್ನ ಮುಂದೆ ಇರಲಿ, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಯವನಸ್ಥರು ಅನೇಕ ಪರಸ್ತ್ರೀಯನ ನೋಡಿಕೊಂಡು ಹೋಗುವಂಥದ್ದನ್ನು ನೋಡ್ತಾ ಇದ್ದೇವೆ. ಅನೇಕ ಯವನಸ್ಥೆಯರು ಪರಪುರುಷನನ್ನು ನೋಡಿಕೊಂಡು ತಪ್ಪಾದಂಥ ಮಾರ್ಗಗಳಿಗೆ ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ದೇವರು ಎಲ್ಲರನ್ನ ಗಮನಿಸುವವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲನ್ನು ಕೇಡಿಗೆ ದೂರ ಮಾಡು. ಎಷ್ಟೋ ಸಮಯದಲ್ಲಿ ಕೆಲವರು ಹೋಗಿ ಯಾರಿಗೂ ಕಾಣದಂಥ ರೀತಿಯಲ್ಲಿ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ, ಸಿಕ್ಕಿಹಾಕಿಕೊಳ್ಳುತ್ತಾರೆ, ಅವಮಾನಕ್ಕೆ ಗುರಿಯಾಗುತ್ತಾರೆ, ನಂತರ ಜೈಲಿಗೆ ಹೋಗ್ತಾರೆ. ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ವಿಚಾರ. ಆಮೇಲೆ ಜೈಲಿನಲ್ಲಿ ಕುಳಿತುಕೊಂಡು, ಅಯ್ಯೋ ನಾನಿಂಥ ಪಾಪ ಮಾಡಿದ್ನಲ್ಲ, ನಮ್ಮ ತಂದೆ ತಾಯಿಗಳು ನನ್ನನ್ನು ಎಚ್ಚರಿಸ್ತಾ ಇಲ್ಲ, ನನ್ನ ಗುರು ಹಿರಿಯರು ಎಚ್ಚರಿಸಲಿಲ್ಲ, ಅಯ್ಯೋ ಪಾಸ್ಟ್ರು ಯಾವತ್ತು ಬಂದು ನಾನು ತಪ್ಪು ಮಾಡುವಾಗ ನನ್ನನ್ನು ಎಚ್ಚರಿಸಲಿಲ್ಲ, ಆವಾಗ ಅಲ್ಲಿ ಕುಳಿತುಕೊಂಡು ಪಶ್ಚಾತ್ತಾಪ ಪಡ್ತಾರೆ ಪ್ರಿಯರೇ. ಹಾಗಾಗಿ ಪ್ರಿಯ ವೀಕ್ಷಕರ, ಈ ವಾಕ್ಯದ ಮೂಲಕವಾಗಿ ನಿಮ್ಮ ಯವನ ಪ್ರಾಯವನ್ನು ನೀವು ಭದ್ರತೆಯಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ನಿಮ್ಮ ಯೌವನದ ಜೀವಿತವನ್ನು ಸರಿಯಾದ ಮಾರ್ಗದಲ್ಲಿ ನೀವು ನಡೆಸಿಕೊಂಡು ಹೋಗಬೇಕಾಗಿದೆ. ಆವಾಗ ಶೋಧನೆಗಳು ಬರುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12:2 ವಚನದಲ್ಲಿ ನಾವು ನೋಡುತ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ
ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸಾರೂಢನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯ ಹೇಳುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಾವು ನಡೆಯಬೇಕಾಗಿದೆ. ಪ್ರಿಯರೇ, ಯಾವ ರೀತಿಯಲ್ಲಿ ಯೋಬನು ನಾನು ದೇವರೊಂದಿಗೆ ನನ್ನ ಕಣ್ಣಿನೊಂದಿಗೆ ಒಂದು ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ನಾನು ಯಾವತ್ತೂ ಕೂಡ ಅಂಥ ಪಾಪವನ್ನು ನಾನು ಮಾಡುವುದಕ್ಕೆ ಹೋಗುವುದಿಲ್ಲ, ನಾನು ಪರಸ್ತ್ರೀಯನ್ನು ನೋಡುವುದಿಲ್ಲ ಅನ್ನುವಂಥ ನಿರ್ಧಾರವನ್ನು ಹೇಗೆ ಯೋಬನು ಮಾಡಿಕೊಂಡ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಇಂಥ ಒಂದು ನಿರ್ಧಾರಗಳನ್ನು ನಾವು ಕೈಕೊಂಡು ನಡೆಯುವುದಾದರೆ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸ್ತಾನೆ. ಪ್ರಿಯ ವೀಕ್ಷಕರೇ, ಹಾಗಾಗಿ ದೇವರ ಬಗ್ಗೆ ಹೇಳುತ್ತೆ, ಯೇಸುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟು ನಮಗೆ ನೇಮಕಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಮನುಷ್ಯನಲ್ಲಿ ಸ್ಥಿರಚಿತ್ತತೆ ಇರಬೇಕು ಪ್ರಿಯರೇ. ಮನುಷ್ಯನಲ್ಲಿ ನಂಬಿಗಸ್ತಿಕೆ, ಆ ಸ್ಥಿರಚಿತ್ತತೆ ಇದ್ದಾಗ ಅವನು ಯಾವುದೇ ಪಾಪವನ್ನು ಮಾಡುವುದಕ್ಕೆ ಆಗುವುದಿಲ್ಲ, ಹಾಗೂ ಯಾವುದೇ ಅವಮಾನಕ್ಕೆ ಆತನು ಗುರಿಯಾಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಮ್ಮ ದೃಷ್ಟಿಯನ್ನು ಯೇಸುವಿನ ಮೇಲೆ ನಾವು ಇಡಬೇಕಾಗಿದೆ. ಯಾಕೆಂದರೆ ಒಂದು ಲೈಂಗಿಕ ಸುಖ ಅನ್ನುವಂಥದ್ದು ತತ್ಕಾಲಕ್ಕೆ ಮಾತ್ರ ಅದು ಸುಖ ಭೋಗಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಆದರೆ ಎಷ್ಟೋ ಸಮಯದಲ್ಲಿ ಆ ಒಂದು ಸಂತೋಷಕ್ಕೋಸ್ಕರವಾಗಿ ಆ ಒಂದು ಸಮಯವನ್ನು ವ್ಯರ್ಥ ಮಾಡಿ ನಾವು ಅನೇಕ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಕೇವಲ ಸ್ವಲ್ಪ ಹೊತ್ತು ಮಾತ್ರ ಆ ಲೈಂಗಿಕತೆಯ ಸುಖಭೋಗಗಳಿಗೆ ಒಳಗಾಗಿ ಅನೇಕ ಶೋಧನೆಗಳಿಗೆ ಒಳಗಾಗಿ ಎಷ್ಟೋ ಜನರು ಅವಮಾನ ಪಡಿಸಿಕೊಳ್ಳುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಅಂಥ ಸಮಯದಲ್ಲಿ ವಿವಾಹ ವಿಚ್ಛೇದನ ಅನ್ನುವಂಥದ್ದು ಕೂಡ ನಡೆಯುವಂಥದ್ದಾಗಿದೆ. ಅಂಥ ಸಮಯದಲ್ಲಿ ಕೆಲವರು ಯಾವುದೋ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆ ಒಂದು ವ್ಯಭಿಚಾರವನ್ನು ಮಾಡಿ ಅನೇಕ ರೀತಿಯಲ್ಲಿ ಕೊಲೆಗಾರರಾಗಿ ಅನೇಕರು ನೇಣಿಗೆ ಶರಣಾಗುತ್ತಾ ಇರುವಂಥದ್ದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಇವತ್ತು ಸಮಾಜದಲ್ಲಿ ಇಂಥ ಘಟನೆಗಳು ನಡೆಯುವುದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಎಷ್ಟೋ ಜನರು ತಮ್ಮ ಕಣ್ಣುಗಳಲ್ಲಿ ನಿಬಂಧನೆಗಳನ್ನು ಮಾಡಿಕೊಂಡಿಲ್ಲ. ಪ್ರಿಯರೇ, ತಮ್ಮ ಕಣ್ಣುಗಳಿಂದ ಅನೇಕರನ್ನು ಕೆಟ್ಟದಾಗಿ ದೃಷ್ಟಿಸಿ ನೋಡುವಂಥದ್ದು, ಕೆಟ್ಟದಾಗಿ ಮಾತನಾಡುವಂಥದ್ದು, ಕೆಟ್ಟ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಇವತ್ತು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುತ್ತಾ ತಮ್ಮ ಜೀವನವನ್ನು ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಅಂಥ ಜೀವಿತ ನಮ್ಮದಾಗಿರಬಾರದು ಪ್ರಿಯರೇ. ಯಾಕೆಂದರೆ ದೇವರ ಮಕ್ಕಳಾಗಿದ್ದೇವೆ, ಕ್ರಿಸ್ತನ ರಕ್ತದಿಂದ ನಾವು ಶುದ್ಧರಾಗಿದ್ದೇವೆ. ಹಾಗಾಗಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು. ಒಂದು ಸತ್ಯವೇದದಲ್ಲಿ ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಆದಿಕಾಂಡ ನಾವು 34ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಬರುವುದಾದರೆ, ಒಂದಾನಿಂದ ಯಾಕೋಬನ ಮಗಳು ಒಬ್ಬಳು ಆ ಒಂದು ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಂಥ ಸಮಯದಲ್ಲಿ ನೋಡಿ, ಆ ಯಾಕೋಬನ ಕುಟುಂಬದಲ್ಲಿ ಒಂದು ನಡೆದಂಥ ಘಟನೆ, ಯಾಕೋಬನ ಮಗಳು ಆ ಯಾಕೋಬನು ಆ ಒಂದು ಪದ್ದಾನ್ ಅರಮಿನಿಂದ ಬಂದ ಮೇಲೆ ಕಾನಾನ್ ದೇಶದ ಶೇಕೆಂ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಈ ಒಂದು ಶೇಕೆಂ ಪಟ್ಟಣದಲ್ಲಿ ನಡೆದಂಥ ಘಟನೆ, ಯಾಕೋಬನ ಮಗಳು ಅಲ್ಲಿನ ವೈಭವ, ಅಲ್ಲಿನ ಸ್ತ್ರೀಯರ ಉಡುಪು, ಅಲ್ಲಿನ ಜನರು ಹೇಗೆ ಇದ್ದಾರೆ ಎಂಬುದಾಗಿ ನೋಡುವುದಕ್ಕೆ ಹೊರಗೆ ಬಂದಂಥ ಸಮಯದಲ್ಲಿ ಆ ಯಾಕೋಬನ ಕುಟುಂಬದಲ್ಲಿ ನಡೆದಂಥ ಘಟನೆಯನ್ನು ನಾವು ನೋಡುವಂಥ ಸಮಯದಲ್ಲಿ, ಅಲ್ಲಿ ಇವ್ಯನ ಅಮೋರನ ಮಗನು ಶೇಕೇಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗಪಡಿಸಿದನು ಎಂಬುದಾಗಿ ನೋಡುತ್ತೇವೆ. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆಯೇ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಯಾಕೋಬನ ಕುಟುಂಬದಲ್ಲಿ ನಡೆದಂಥ ಘಟನೆಯನ್ನು ನೋಡುವಾಗ, ಯಾವಾಗ ಯಾಕೋಬನ ಮಗಳು ತಂದೆ ತಾಯಿಗಳನ್ನು ಬಿಟ್ಟು ಆ ಒಂದು ಶೇಕೆಂ ಪ್ರಾಂತ್ಯದ ಆ ಒಂದು ಜನರನ್ನು ನೋಡುವುದಕ್ಕೆ ಹೋದಳೋ, ಅಲ್ಲಿನ ರಾಜನ ಮಗನು ಆಕೆಯನ್ನು ಹಾಳು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದಯಮಾಡಿ ಸಮಯವಿರುವುದಾದರೆ ಆದಿಕಾಂಡ 34ನೇ ಅಧ್ಯಾಯದ 1ರಿಂದ
ಸುಮಾರು 31 ವಚನಗಳನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಓದುವುದಾದರೆ ಅಲ್ಲಿ ನಡೆದಂಥ ಘಟನೆಯನ್ನು ನೋಡುವಾಗ ಯಾವಾಗ ಇಂಥ ದುರ್ಘಟನೆ ನಡೆಯುವಂಥ ಸಮಯದಲ್ಲಿ ನಂತರ ಆ ಸುನ್ನತಿ ಇಲ್ಲದ ಆ ಒಂದು ಸಂತಾನಕ್ಕೆ ನಮ್ಮ ತಂಗಿಯನ್ನು ನಾವು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ನಂತರ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ 10ನೇ ವಚನದಲ್ಲಿ ಅದರಲ್ಲಿ ವಾಸಿಸಿ ವ್ಯಾಪಾರ ಮಾಡಿ ಆಸ್ತಿಯನ್ನು ಸಂಪಾದಿಸಿಕೊಳ್ಳಲು ಉದು ಎಂದು ಹೇಳಿದನು. ಶೇಖೇಮನು ಆ ಹುಡುಗಿಯ ತಂದೆಗೂ ಅಣ್ಣಂದಿರಿಗೂ ನಿಮ್ಮ ದಯೆ ನನ್ನ ಮೇಲೆ ಇರಲಿ, ನೀವು ಹೇಳುವಷ್ಟು ಕೊಡುತ್ತೇನೆ, ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಹೇಳುವ ಮೇರೆಗೆ ಎಷ್ಟಾದರೂ ಕೊಡುತ್ತೇನೆ, ಹೇಗೋ ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇಂಥ ಸಮಯದಲ್ಲಿ ಆ ಒಂದು ಕುಟುಂಬದಲ್ಲಿ ನಡೆದಂಥ ದುರ್ಘಟನೆಯ ಮೂಲಕವಾಗಿ ಅನೇಕರು ಪ್ರಿಯರೇ ಸುನ್ನತಿಯನ್ನು ಆ ಒಂದು ಜನರು ಗಂಡಸರು ಮಾಡಿಸಿಕೊಂಡಂಥ ಸಮಯದಲ್ಲಿ ಎಲ್ಲರೂ ಕೂಡ ನೋವಿನ ಸ್ಥಿತಿಯಲ್ಲಿದ್ದಾಗ ಇದೇ ಯಾಕೋಬನ ಮಕ್ಕಳು ಅವರನ್ನು ಕೊಂದು ಹಾಕುವಂಥದ್ದನ್ನು ನೋಡುತ್ತೇವೆ. ಆ ವಾಕ್ಯವನ್ನು ಓದೋಣ. ಆದಿಕಾಂಡ 34ನೇ ಅಧ್ಯಾಯ 25ನೇ ವಚನ. ಮೂರನೆಯ ದಿನದಲ್ಲಿ ಅವರು ಗಾಯದಿಂದ ಬಹುಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ದೀನಳ ಅಣ್ಣಂದಿರಾದ ಸಿಮೆಯೋನ್ ಲೇವಿ ಎಂಬ ಇಬ್ಬರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ನಿರ್ಭಯವಾಗಿದ್ದ ಊರಿನವರ ಮೇಲೆ ಬಿದ್ದು ಹಾಮೋರ್ ಮತ್ತು ಅವನ ಮಗನಾದ ಶೇಖೇಮ್ ಸಹಿತವಾಗಿ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಶೇಖೇಮನ್ನು ಮನೆಯಿಂದ ದೀನಳನ್ನು ಕರೆದುಕೊಂಡು ಹೊರಟು ಹೋದರು. ಅವರು ಹತವಾದ ನಂತರ ಯಾಕೋಬನ ಮಕ್ಕಳು ಬಂದು ಇವರು ನಮ್ಮ ತಂಗಿಯನ್ನು ಅವಮಾನ ಪಡಿಸಿದ್ದಾರಲ್ಲ ಎಂದು ಹೇಳಿ ಊರನ್ನು ಸೂರೆ ಮಾಡಿಬಿಟ್ಟರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ವಾಕ್ಯದಲ್ಲಿ ಎಂಥ ಘಟನೆ ಪ್ರಿಯರೇ! ಇವತ್ತು ನಾವು ನೋಡುವಂಥ ರೀತಿ ಸರಿಯಾಗಿಲ್ಲ ಅಂದರೆ ಆ ಶೇಖೇಮನು ಮಾಡಿದಂಥ ಆ ಒಂದು ತಪ್ಪಿನ ಮೂಲಕವಾಗಿ ಆತನು ಮತ್ತು ಆತನ ಊರಿನ ಎಲ್ಲ ಯವನಸ್ಥರನ್ನ ಯಾಕೋಬನ ಮಕ್ಕಳು ಕೊಂದು ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ಇವತ್ತಿನ ಸ್ಥಿತಿಗತಿಗಳಲ್ಲಿ ಕೂಡ ಎಷ್ಟೋ ಜನರು ಅಂತರ್ಜಾತಿಯ ವಿವಾಹಗಳನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಮೂಲಕವಾಗಿ ಇನ್ನೊಂದು ಊರಿನ ಜನರು ಹೋಗಿ ಇನ್ನೊಬ್ಬರನ್ನ ಹೊಡೆಯುವಂಥದ್ದು, ಆ ಊರಿನ ಜನರು ಬಂದು ಇನ್ನೊಬ್ಬರನ್ನ ಹೊಡೆಯುವಂಥದ್ದು, ಇದರ ಮೂಲಕವಾಗಿ ಅಲ್ಲಿ ಒಂದು ಕೊಲೆ ಹಂತ ನಡೆಯುವಂಥದ್ದು. ಆಗ ನಾವು ನೋಡುತ್ತೇವೆ ಅನೇಕರು ಕಾನೂನಿನ ಪ್ರಕಾರಕ್ಕೆ ಹೋರಾಟಕ್ಕೆ ಇಳಿಯುವಂಥದ್ದನ್ನು ನೋಡುತ್ತೇವೆ. ಅನೇಕ ಶೋಧನೆಗಳಿಗೆ ಸಮಸ್ಯೆಗಳಿಗೆ ಒಳಗಾಗುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಸತ್ಯವೇದದಲ್ಲಿ ಅನೇಕ ಘಟನೆಗಳು ನಮಗೆ ಎಚ್ಚರಿಕೆಯ ಗಂಟೆಯಾಗಿ ತಿಳಿಸಿದರೂ ಕೂಡ ಇವತ್ತು ಅನೇಕರು ತಪ್ಪನ್ನು ಮಾಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಹಾಗಾಗಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕೇ ಹೊರತು ಯಾವುದೇ ಪಾಪವನ್ನು ನಾವು ಮಾಡಲಿಕ್ಕೆ ಹೋಗಬಾರದು. ಯಾಕೆಂದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ನಾವು ನೋಡುವುದಾದರೆ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ, ದೇವರ ವಾಕ್ಯ ಈ ರೀತಿಯಾಗಿ ನಾವು ಓದಬಹುದು. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ದೇವರು ಕೊಟ್ಟಂಥ ಅಂಗಗಳನ್ನು ದೇವರಿಗೆ ಮೆಚ್ಚುಗೆ ಆಗುವಂಥ ಸಾಧನಗಳಾಗಿ ನಾವು ಉಪಯೋಗಿಸಿಕೊಳ್ಳಬೇಕೇ ಹೊರತು ಅದನ್ನು ದುರುಪಯೋಗ ಪಡಿಸಿಕೊಂಡು ನಾವು ಬೇಡದ ಕಾರ್ಯಗಳಿಗೆ ಸಾಧನವಾಗಿ ನಾವು ಉಪಯೋಗಿಸಿಕೊಳ್ಳುವುದಾದರೆ ಸಮಸ್ಯೆಗಳಿಗೆ ಶೋಧನೆಗಳಿಗೆ ನಾವು ಕಾರಣವಾಗ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಮ್ಮ ಕಣ್ಣುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಒಳ್ಳೆಯ ಭಾವನೆಗಳನ್ನು ಒಳ್ಳೆಯ ಮನಸ್ಸಿನಿಂದ ವ್ಯಕ್ತಪಡಿಸುವುದಾದರೆ ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಆತ್ಮನ ಬಲದಿಂದ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನು ಓದಿ ನಮ್ಮ ಸಂದೇಶವನ್ನು ಮುಕ್ತಾಯ ಮಾಡೋಣ. ದೇವರ ವಾಕ್ಯದಲ್ಲಿ ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು
ಶರೀರದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮ್ಮ ಭಾರತ ದೇಶಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕಿದೆ. ಪ್ರಿಯರೇ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಜೀವಿತದಲ್ಲಿ ನಾವು ಯಾರೂ ಕೂಡ ಕೆಟ್ಟವರಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ನಮಗೆ ದೇವರು ಅನೇಕ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾನೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನಾವು ಸ್ವತಂತ್ರರಾಗಿ ಜೀವಿಸುವಾಗ ಅದನ್ನು ದುರ್ಬಳಕೆ ಮಾಡಿಕೊಳ್ಳದೆ ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ನಾವು ಒಳ್ಳೆಯ ಮಕ್ಕಳಾಗಿ ಜೀವಿಸುವುದಕ್ಕೆ ಸಾಧ್ಯ. ಇಂಥ ಜೀವಿತ ನಿಮ್ಮದಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಹಾಗಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ದೇವರು ನೀವು ನೋಡುವಂಥ ದೃಷ್ಟಿ ಯಾವಾಗಲೂ ಕೂಡ ನೆಟ್ಟಗಾಗಿರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ದೇವರೇ, ಬಂದಂಥ ವಾಕ್ಯದ ಸಂದೇಶದಲ್ಲಿ ಯೋಬನು ನನ್ನ ಕಣ್ಣುಗಳೊಂದಿಗೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ನಾನು ಯಾರನ್ನು ಕೆಟ್ಟ ಆಲೋಚನೆಯಿಂದ ನೋಡುವುದಿಲ್ಲ ಎಂಬುದಾಗಿ ನಿರ್ಧಾರ ಮಾಡಿಕೊಂಡ ಹಾಗೆ ಒಂದು ವೇಳೆ ಇಲ್ಲಿಯ ತನಕ ಒಂದು ವೇಳೆ ಕೆಟ್ಟ ಆಲೋಚನೆಗಳು ಅವರಲ್ಲಿ ಇರುವುದಾದರೆ ತೆಗೆದುಹಾಕು ಸ್ವಾಮಿ. ಮನಸ್ಸಿನಲ್ಲಿ ನೋಟದಲ್ಲಿ ಒಳ್ಳೆಯದನ್ನೇ ಆರಿಸಿಕೊಂಡು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂಥ ಮಹಾಕೃಪೆಯನ್ನು ಅವರಿಗೆ ದಯಪಾಲಿಸಿಕೊಡಬೇಕೆಂದು, ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರನ್ನ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಪ್ರಾರ್ಥನಾ ಬೇಡಿಕೆ ಇದ್ದರೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೂ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಮ್ಮ ಪ್ರಾರ್ಥನಾ ವೀರರು ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.